ಕ್ಲೈಮ್ಯಾಕ್ಸ್ ಘಟ್ಟದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್, ಡಿ ಗ್ಯಾಂಗ್ ವಿರುದ್ಧ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ. ಏಟೂರಿಂದ ಏವನ್ ಆಗ್ತಾರ ದಾಸ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತೀತದ ಬಗ್ಗೆ ರಾಜ್ಯ ಸರ್ಕಾರ ಅಲರ್ಟ್, ಸಮಗ್ರ ವಿಚಾರಣೆ ನಡೆಸಿ ವರದಿ ನೀಡುವಂತೆ ಸಿಸಿಬಿಗೆ ಆದೇಶ. ಮೊಬೈಲ್ ಬಳಕೆ ಸೇರಿದಂತೆ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ. ಹಗರಣ ಸಂಬಂಧ ಅಧಿಕಾರಿಯ ತಲೆದಂಡ, ಮೊನ್ನೆ ವರ್ಗಾವಣೆ ಮಾಡಿದ ಸರ್ಕಾರದಿಂದ ಅಮಾನತು ಮಾಡಿ ಆದೇಶ, ಚರ್ಚೆಗೆ ಗ್ರಾಸವಾದ ಸರ್ಕಾರದ ನಿರ್ಧಾರ. ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೂ ಎದುರಾದ ಸಂಕಷ್ಟ, ಮೈಸೂರು ಕಮಿಷನರ್ಗೆ ಸ್ನೇಹಮಯಿ ಕೃಷ್ಣರಿಂದ ದೂರು, ಸಿಎಂ ಪತ್ನಿಯನ್ನ ವಿಚಾರಣೆ ಮಾಡುವಂತೆ ಮನವಿ. ಪ್ರಧಾನಿಯಿಂದ 2 ದಿನಗಳ ವಿದೇಶ ಪ್ರವಾಸ, ಬ್ರೂನೈ ಸಿಂಗಾಪುರಕ್ಕೆ ತೆರಳಿದ ನರೇಂದ್ರ ಮೋದಿ, ಮಹತ್ವದ ಒಪ್ಪಂದಗಳಿಗೆ ಸಹಿ ಸಾಧ್ಯತೆ.